ಮೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಜಗ್ಗು ಅನ್ನೋ ಒಬ್ಬ ಭಿಕ್ಷುಕ ಇದ್ದ. ಜಗ್ಗುಗೆ ಇಬ್ರು ಮಕ್ಕಳಿದ್ರು, ರಾಜು ಮತ್ತೆ ಮಿನಿ. ಅಪ್ಪ, ನಾವು ಯಾವಾಗ್ಲಿಂದನು ಬಡವರಾಗೇ ಇದೀವ? ಇಲ್ಲ ಮಗು, ನಾವು ಮುಂಚೆನೆ ಬಡವರಾಗಿರ್ಲಿಲ್ಲ. ನನ್ನ ತಂದೆ ಅಂದ್ರೆ ನಿನ್ನ ಅಜ್ಜ ಒಳ್ಳೆ ದುಡ್ಡಿನವರಾಗಿದ್ರು. ಅವರಿಗೆ ಒಂದ್ಸಲ ಕಾಡಲ್ಲಿ ಪನೀರಿನ ಮನೆ ಸಿಕ್ಕಿತ್ತು. ಆ ಮನೆಯಿಂದ ಎಷ್ಟು ಬೇಕಾದ್ರೂ ಪನೀರನ್ನ ತೆಗಿಬೋದಿತ್ತು. ಅಪ್ಪ ಅವರು ಜಾದುವಿನ ಮನೆಯ ಪನೀರನ್ನ ತೆಗೆದು ಹತ್ರದಲ್ಲಿರುವ ಎಲ್ಲ ಊರುಗಳಿಗೆ ಆ ಪನೀರನ್ನ ಮಾರಿ ಬರ್ತಿದ್ರು. ಪನೀರನ್ನ ಮಾರಿ ನನ್ನ ತಂದೆ ಬಹಳ ಶ್ರೀಮಂತರಾಗಿದ್ರು. ಆದ್ರೆ ಒಂದಿನ ಆ ಊರಿನ ಮುಖ್ಯಸ್ಥ ಕಬೀರ್ ಸಿಂಗನಿಗೆ ಜಾದುವಿನ ಪನೀರ್ ಮನೆಯ ಬಗ್ಗೆ ಗೊತ್ತಾಗ್ಬಿಡ್ತು. ಭೂಪೇನ್, ನಾನ್ ಕೇಳ್ಪಟ್ಟೆ ನಿನಗೆ ಕಾಡಲ್ಲಿ ಯಾವ್ದೋ ಜಾದುವಿನ ಪನೀರಿನ ಮನೆ ಸಿಕ್ಕಿದೆ. ಹಾ ಯಜಮಾನ್ರೆ, ಸಿಕ್ಕಿದೆ. ಹಾಗೂ ಅದರಿಂದನೆ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದು. ಈ ದುಡ್ಡಿನ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ನಿಮ್ಗಿಂತ ಮೇಲೆ ಬರ್ತೀನಿ. ಈ ಊರಲ್ಲಿ ಎಷ್ಟೆಲ್ಲ ಡೈರಿಗಳಿದಾವೋ ಅವರಿಗೆಲ್ಲ ಪನೀರಿನ ಸಪ್ಲೈ ನಾನೇ ಮಾಡ್ತಾ ಇರೋದು. ಈ ಊರಿನ ಎಲ್ಲ ವಸ್ತುಗಳ ಮೇಲೆ ಮೊದಲ ಅಧಿಕಾರ ನಂದೇ ಇರೋದು. ನೀನು ನನಗೆ ಹೇಳ್ದೇನೆ ಆ ಜಾದುವಿನ ಮನೆಯಿಂದ ಪನೀರನ್ನ ಸಂಪಾದಿಸಿದ್ಯಾ, ಇದಕ್ಕೆ ನಿನಗಿದರ ಶಿಕ್ಷೆ ಸಿಗುತ್ತೆ. ಆ ಮುಖ್ಯಸ್ಥರು ಅಪ್ಪನಿಂದ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು ಹಾಗೂ ಅವರನ್ನ ಊರಿಂದ ಹೊರಗಾಕ್ಬಿಟ್ರು. ಆದ್ರೂ ಅಪ್ಪಾಜಿ ಊರಿನ ಅಕ್ಕಪಕ್ಕದಲ್ಲೇ ತಿರುಗಾಡ್ತಿದ್ರು. ಯಾವಾಗ ಯಾರು ಅವರಿಗೆ ಕೆಲಸ ಕೊಟ್ಟಿಲ್ವೋ ಆವಾಗ ಭಿಕ್ಷೆ ಬೇಡ್ಕೊಂಡು ತನ್ನ ಜೀವನ ನಡೆಸ್ತಿದ್ರು. ಮಗು, ಅವಾಗಿಂದ ನಾವು ಬಡವರಾಗಿದ್ದೀವಿ. ಅಪ್ಪ, ಆ ಪನೀರಿನ ಮನೆ ಆ ಕಾಡಲ್ಲೇ ಇದೆಯಾ? ಇಲ್ಲ, ಇವಾಗ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವಾಗ ಊರಿನ ಮುಖ್ಯಸ್ಥರು ಆ ಮನೆಯಿಂದ ಪನೀರ್ ತೆಗಿಯಕ್ಕೆ ಹೋದ್ರು ಅವಾಗ ಮಾಯವಾಗೋಗಿತ್ತು. ಅವಾಗಿಂದ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದ್ ದಿನ ಅಂತೂ ಜಗ್ಗೋ ಕುಟುಂಬದ ಪರಿಸ್ಥಿತಿ ತುಂಬಾ ಹಾಳಾಗಿರ್ತಾ ಇತ್ತು. ಅಪ್ಪಾಜಿ, ಇವತ್ತು ರಾಜುಗೆ ಆರೋಗ್ಯ ಸರಿ ಇಲ್ಲ. ಎರಡು ದಿನದಿಂದ ನಾವು ಏನು ತಿಂದೂ ಇಲ್ಲ. ತಿನ್ನೋದಕ್ಕೇನಾದ್ರೂ ತಗೊಂಡ್ಬನ್ನಿ. ಹಾ ಮಗಳೇ, ನಾನ್ ಇವಾಗ್ಲೇ ಯಾರ್ದಾರ್ ಮನೆಯಿಂದ ಹೋಗಿ ಏನಾದ್ರೂ ತಗೊಂಡ್ಬರ್ತೀನಿ. ಆವತ್ತು ಜಗ್ಗು ಹಳ್ಳಿಯ ಪ್ರತಿಯೊಂದು ಮನೆನೂ ತಿರುಗ್ತಾನೆ, ಆದ್ರೆ ಅವನಿಗೆ ಯಾರು ಏನೂ ಕೊಡುದಿಲ್ಲ. ಜಗ್ಗು ಯಾವಾಗ ಮುಖ್ಯಸ್ಥರ ಮನೆಗೆ ಹೋಗ್ತಾನೋ ಅವ್ರ ಮನೆ ಒಳಗಡೆಯಿಂದ ಬಿಸಿ ಬಿಸಿ ಪರಾಟ ಸುಹಾಸನೆ ಬರ್ತಾ ಇರತ್ತೆ. ಮುಖ್ಯಸ್ಥರೆ, ಬಾಗ್ಲು ತೆಗಿರಿ, ನಾನು ಜಗ್ಗು. ನಮ್ ಮಕ್ಕಳಿಗೆ ಹುಷಾರಿಲ್ಲ ಹಾಗೂ ಅವರಿಗೆ ಹೊಟ್ಟೆ ಹಸುತ್ತಿದೆ, ಅವರಿಗೆ ಏನಾದ್ರೂ ತಿನ್ನಕ್ ಕೊಡಿ. ಜಗ್ಗು, ನೀನ್ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ, ಹೊರಟೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈಗ್ಲೇ ನಾನು ನನ್ನ ಕೆಲ್ಸದವ್ರಿಗೆ ಹೇಳಿ ನಿನ್ನ ಊರಿಂದ ಹೊರಗ್ ಹಾಕ್ಬಿಡ್ತೀನಿ. ನಿನ್ನ ಇಲ್ಲಿ ಇರಕ್ ಬಿಡ್ತಾ ಇದ್ದೀನಿ, ಇದೇ ನಂದು ದೊಡ್ಡಸ್ತಿಗೆ ಅನ್ಕೋ. ಮುಖ್ಯ ತನ್ನ ಕೆಲಸಗಾರರನ್ನ ಕಳ್ಸೋದಕ್ಕೂ ಮುಂಚೆ ಜಗ್ಗು ಒಂದು ಮೂಲೆನಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಮುಖ್ಯಸ್ಥ ಮನೆಗೆ ಬೀಗ ಹಾಕೊಂಡು ತನ್ನ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಜಗ್ಗು ಯೋಚನೆ ಮಾಡ್ತಾನೆ ತನ್ನ ಮಕ್ಕಳಿಗೋಸ್ಕರ ಇವತ್ತು ಊಟನ ಕದಿಬೇಕು ಅಂತ. ಕಾಂಪೌಂಡ್ ಅನ್ನ ಹಾರ್ಕೊಂಡು ಜಗ್ಗು ಮುಖ್ಯಸ್ಥರ ಮನೆ ಒಳಗಡೆ ಹೋಗ್ತಾನೆ. ಅವನು ಐದಾರು ಪರಾಟನ ಕದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ಆವತ್ತು ಜಗ್ಗು ಕುಟುಂಬ ಪರಾಟನ ತಿಂದು ಹೊಟ್ಟೆ ತುಂಬಿಸ್ಕೊಳತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹಳ್ಳಿ ನಿಶಬ್ದವಾಗಿದ್ದಾಗ ಜಗ್ಗು ಕುಟುಂಬ ಮಾತ್ರ ನಿದ್ದೆ ಮಾಡ್ತಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಜಗ್ಗು ಮನೆ ಬಾಗಿಲನ್ನ ಮುರಿದು ಬಿಡ್ತಾರೆ. ಜಗ್ಗು ಮತ್ತೆ ಅವನ ಮಕ್ಕಳು ಹೆದರ್ಕೊಂಡು ನಡುತ್ತಿರ್ತಾರೆ. ಬಾಗ್ಲಲ್ಲಿ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಕೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ. ಜಗ್ಗು, ನಿನಗೆಷ್ಟು ಧೈರ್ಯ ಅಂದ್ರೆ ನೀನು ನನ್ನ ಮನೆ ಒಳಗೆ ಬಂದ್ಕೊಂಡು ಕದಿಯಕ್ ಶುರು ಮಾಡಿದ್ಯಾ. ಸಿಸಿ ಟಿವಿ ಕ್ಯಾಮ್ರಾದಿಂದ ನಿನ್ನ ಎಲ್ಲ ಕೆಲಸಗಳನ್ನ ನಾನು ನೋಡ್ಕೊಂಬಂದಿದ್ದೀನಿ. ಹುಡುಗರ, ಜಗ್ಗುವಿಗೆ ಸರಿಯಾಗಿ ಹೊಡಿರಿ ಹಾಗೂ ಈ ಮೂವರನ್ನ ಊರಿಂದ ಹೊರಗಡೆ ಬಿಸಾಕ್ಬಿಡಿ. ಹಾಗ್ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ. ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಜಗ್ಗುನ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಹೊಡಿತಾರೆ. ರಾಜು ಮತ್ತೆ ಮಿನಿಗೆ ಅವ್ರ ತಂದೆಗೆ ಹೀಗ್ ಹೊಡೆಯೋದನ್ನ ನೋಡೋದಕ್ಕಾಗಲ್ಲ. ಇಬ್ರು ಕೂಡ ತಮ್ಮ ಕ್ಯಾಟರ್ ಬಿಲ್ ಅನ್ನ ತಗೋತಾರೆ ಮತ್ತೆ ಮುಖ್ಯಸ್ಥನ ವ್ಯಕ್ತಿಗಳ ನೇರ ಹಣೆಗೆ ಲ್ಯಾಟರಿನಿಂದ ಕಲ್ಲು ಹೊಡಿತಾರೆ. ಇಬ್ರು ಕೂಡ ತಮ್ಮ ಹಣೆನ ಹಿಡ್ಕೊಂಡು ಕೂತ್ಕೋತಾರೆ. ಅಯ್ಯೋ, ಹೊಡೆದಾಗ್ಬಿಟ್ಟ. ಅಪ್ಪಾಜಿ, ಬೇಗ ಓಡಿ. ಮೂರು ಜನ ಮನೆನ ಬಿಟ್ಟು ಕಾಡಿನ ಕಡೆ ಓಡ್ ಹೋಗ್ತಾರೆ. ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಅವ್ರ ಹಿಂದೆನೆ ಓಡ್ ಹೋಗ್ತಾರೆ. ಜಗ್ಗು, ಎಲ್ಲಿವರೆಗೂ ಓಡತ್ತೀಯಾ?
ನಿನ್ನ ಹಾಗೂ ನಿನ್ ಮಕ್ಕಳನ್ನ ನಾನು ಸುಮ್ನೆ ಬಿಡಲ್ಲ. ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಗಾಯಗೊಂಡ ಹುಲಿ ತರ ಜಗ್ಗು ಪರಿವಾರದ ಹಿಂದೆ ಓಡ್ ಹೋಗ್ತಾ ಇರ್ತಾರೆ. ಇದೇನ್ ಕಷ್ಟದ ಸಿಕ್ಕಾಕೊಂಡ್ವಿ ಅಪ್ಪ ನಾವು, ಈಗೇನ್ ಮಾಡೋದು? ಜಗ್ಗುಗ್ ಅನ್ನಿಸ್ತಾರತ್ತೆ ಈಗ ಅವನು ಮತ್ತೆ ಅವನ ಮಕ್ಕಳು ಉಳಿಯೋದಿಲ್ಲ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಜಗ್ಗು ಮತ್ತೆ ಅವನ ಕುಟುಂಬದವ್ರಿಗೆ ಒಂದು ಪನ್ನೀರ್ ಮನೆ ಕಾಣಿಸುತ್ತೆ. ಮೂರು ಜನ ಆ ಪನ್ನೀರ್ ಮನೆ ಒಳಗಡೆ ಹೋಗ್ತಾರೆ. ಆ ಮುಖ್ಯಸ್ಥನ ವ್ಯಕ್ತಿಗಳು ಪನ್ನೀರ್ ಮನೆ ಹತ್ರ ಬರೋದಕ್ಕೂ ಮುಂಚೆ ಆ ಪನ್ನೀರ್ ಮನೆ ಮಾಯ ಆಗೋಗುತ್ತೆ. ಪನ್ನೀರ್ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಜಾದುವಿನ ಮನೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ಅನ್ನ ತೆಗಿಬಹುದು. ನೀನು ಅದೇ ಹಳೆಯ ಪನ್ನೀರಿನ ಮನೆನಾ? ನನ್ನ ತಂದೆಗೆ ಸಿಕ್ಕಿದ್ಯಾಲ್ವಾ ಅದೇನಾ? ಹಾ, ಅದು ನಾನೇ. ನಾನು ನಿಮ್ಮ ತಂದೆ ಹತ್ರ ಬೇಡ ಅಂತ ಹೇಳಿದ್ದೆ. ನನ್ನಿಂದ ಸಂಪಾದನೆಯನ್ನ ಮಾಡಿ ನೀನು ಶೋಕಿ ತೋರಿಸ್ಬೇಡ ಅಂತ. ಒಂದ್ ವೇಳೆ ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಮಾಯ ಆಗ್ಬಿಡ್ತೀನಿ ಅಂದಿದ್ದೆ. ಆದ್ರೆ ನಿನ್ ತಂದೆ ನನ್ನ ಮಾತನ್ನ ಕೇಳಲಿಲ್ಲ. ಕೊನೆಗೆ ಆ ಮುಖ್ಯಸ್ಥನಿಗೆ ನನ್ನ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಮಾಯ ಆಗ್ಬೇಕಾಯ್ತು. ನೀನು ಕೂಡ ನಿಮ್ ತಂದೆ ಮಾಡಿರುವ ತಪ್ಪನ್ನೇ ಮಾಡಬೇಡ, ಗೊತ್ತಾಯ್ತಾ? ಇಲ್ಲ, ನಾನು ಈ ತರ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಹಾಗೂ ನಿನ್ ಬಗ್ಗೆ ನಾನು ಯಾರಿಗೂ ಹೇಳೋದಿಲ್ಲ. ಆದ್ರೆ ಯಾರಿಗಾದ್ರೂ ನಾನು ಹೇಳ್ದೇನೆ ನಿನ್ ಬಗ್ಗೆ ಗೊತ್ತಾದ್ರೆ ಅವಾಗ ನೀವೇನ್ ಮಾಡ್ತೀರಾ ನನಗೆ ಸ್ವಲ್ಪ ಹೇಳ್ತೀರಾ? ನೀನಾದ್ರೆ ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಎಲ್ಲದಕ್ಕಿಂತ ಮೊದಲು ಜಗ್ಗು ಮತ್ತೆ ಅವನ ಮಕ್ಕಳು ಹೊಟ್ಟೆ ತುಂಬಾ ಪನ್ನೀರನ್ನ ತಿಂತಾರೆ. ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ. ಅನ್ನಿಸ್ತಾ ಇದೆ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅನ್ನ ಹಾಲಿಗೆ ಹಾಕೊಂಡು ತಿಂತಾ ಇದೀವಿ ಅಂತ. ಮಕ್ಳೇ, ನಾವು ನಾಳೆಯಿಂದ ಪನ್ನೀರ್ ಮಾರಕ್ ಹೋಗೋಣ. ಆದ್ರೆ ನಾವು ಮೋಸದಿಂದ ಸಂಪಾದನೆಯನ್ನ ಮಾಡಬಾರ್ದು. ನಮಗ್ ಎಷ್ಟು ಬೇಕೋ ಅಷ್ಟೇ ನಾವು ಮಾರಾಟ ಮಾಡೋಣ, ಗೊತ್ತಾಯ್ತಾ? ಇನ್ನೊಂದು ಕಡೆ ಮುಖ್ಯಸ್ಥ ಕೋಪದಲ್ಲಿ ಹುಚ್ಚ ಆಗ್ತಿದ್ದ. ನೀವಿಬ್ರು ನನ್ನ ಹೆಸರನ್ನ ಹಾಳ್ ಮಾಡಿದ್ದೀರಾ. ನೀವಿಬ್ರು ಪೆಡ್ ತಿನ್ಕೊಂಡ್ ಬಂದಿದ್ದೀರಾ ಹಾಗೂ ಹೇಳ್ತೀರಾ ಅವ್ರ ಮೂರ್ ಜನ ಆ ಕಾಡಿನಲ್ಲಿ ಮಾಯ ಆಗೋದ್ರು ಅಂತ. ಇವಾಗ ನಾನು ರಂಗ ಹಾಗೂ ಮುನ್ನನನ್ನ ಕಳಿಸ್ಬೇಕು. ಮುಖ್ಯಸ್ಥ ತನ್ನ ವ್ಯಕ್ತಿಗಳನ್ನ ಕಾಡಿನ ಹೊರಗಡೆ ಕಾವಲಿಗೆ ಹಾಕ್ತಾನೆ. ಮುಖ್ಯಸ್ಥನ ವ್ಯಕ್ತಿಗಳು ನೋಡ್ತಾರೆ ಜಗ್ಗು ಮತ್ತೆ ಅವನ ಕುಟುಂಬದವರು ಪ್ರತಿದಿನ ಪನ್ನೀರ್ ಮಾರೋದಕ್ಕೆ ಅಂತ ಸಿಟಿಗೆ ಹೋಗ್ತಾ ಇರ್ತಾರೆ. ಈ ವಿಷಯನ ಹೋಗಿ ಅವರು ಮುಖ್ಯಸ್ಥನಿಗೆ ಹೇಳ್ತಾರೆ. ಹಿಂದಿನ ಬಾರಿ ಆ ಪನ್ನೀರಿನ ಮನೆ ಎಲ್ ಮಾಯ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಈ ಬಾರಿ ನನಗೆ ಅದು ಬೇಕೇ ಬೇಕು. ಮಾರನೇ ದಿನ ಜಗ್ಗು ಕುಟುಂಬ ಯಾವಾಗ ಪನ್ನೀರ್ ಮನೆಯಿಂದ ಹೊರಗ್ ಬರ್ತಾರೋ ಮುಖ್ಯಸ್ಥ ಅವರನ್ನ ಹಿಡ್ಕೋತಾನೆ. ಮೂರು ಜನದ ಕೈಯನ್ನ ಕಟ್ ಹಾಕ್ತಾರೆ. ಇವಾಗ ನೀವು ಮೂವರು ನನ್ನನ್ನ ಸುಮ್ನೆ ಆ ಪನ್ನೀರ್ ಮನೆ ಹತ್ರ ತಗೊಂಡೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ ಮುಖದ ಗುರುತು ಸಿಗಲ್ಲ. ಜಗ್ಗು ರಾಜು ಮತ್ತೆ ವಿನಿ ಮುಖ್ಯಸ್ಥನನ್ನ ತುಂಬಾ ಹೊತ್ತು ಅಲಸ್ತಾರೆ. ಆದ್ರೆ ಪನ್ನೀರ್ ಮನೆವರೆಗೂ ಕರ್ಕೊಂಡು ಹೋಗೋದಿಲ್ಲ. ಜಗ್ಗು, ತುಂಬಾ ಸಮಯ ಆಗೋಯ್ತು ಅನ್ಸುತ್ತೆ. ನೀನ್ ನನ್ ಜೊತೆ ಯಾವ್ದೋ ಆಟ ಆಡ್ತಾ ಇದೀಯಾ. ಹುಡುಗರೇ, ಇವನ ಮಕ್ಕಳನ್ನ ದೊಡ್ಡ ಪ್ರಪಾತಕ್ಕೆ ತಳ್ಳಿಬಿಡಿ. ಬೇಡ ಬೇಡ ಬೇಡ, ಈ ತರ ಎಲ್ಲ ಮಾಡಬೇಡಿ. ನಾನು ಕರ್ಕೊಂಡು ಹೋಗ್ತೀನಿ. ಕೊನೆಗೂ ಜಗ್ಗು ಮುಖ್ಯಸ್ಥನ್ನ ಪನ್ನೀರ್ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಓ, ಇದೇನ ಪನ್ನೀರ್ ಮನೆ? ಹುಡುಗರ, ಇವರು ನಮ್ಮ ಮರಕ್ಕೆ ಕಟ್ ಹಾಕಿ ನಾನು ಈ ಪನ್ನೀರ್ ಮನೆ ಒಳಗಡೆ ತಿರ್ಗಾಕ್ ಹೋಗ್ತಾ ಇದೀನಿ. ಯಾವಾಗ ಮೂರು ಜನ ಒಳಗಡೆ ಹೋಗ್ತಾರೋ ಸಿಕ್ಕಾಪಟ್ಟೆ ಪನ್ನೀರು ಅವ್ರ ಮೇಲ್ ಬೀಳತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಪನ್ನೀರ್ನ ಕೆಳಗಡೆ ಸಿಕ್ ಹಾಕೋತಾರೆ. ಯಾರಾದ್ರೂ ಕಬಡಿ, ಯಾರಾದ್ರೂ ನನ್ನ ಹೊರಗೆ ಎಳೀರಿ, ನನ್ನ ಉಸಿರು ಕಟ್ಟೋಗಿದೆ, ನನಗ್ ಉಸಿರಾಡಕ್ ಆಗ್ತಿಲ್ಲ. ಮೊದ್ಲು ನನಗೊಂದು ಮಾತು ಕೊಡು, ನೀನ್ ಯಾವತ್ತೂ ಆ ಜಗ್ಗುವಿನ ಕುಟುಂಬಕ್ಕೆ ತೊಂದರೆ ಕೊಡಲ್ಲ ಅಂತ, ಹಾಗೂ ನನ್ನನ್ನ ಯಾವತ್ತು ಹುಡ್ಕಲ್ಲ ಅಂತ. ಸರಿ, ನಾನ್ ಮಾತು ಕೊಡ್ತೀನಿ. ನಾನು ಊರಿನ ಯಾವುದೇ ವ್ಯಕ್ತಿಗೆ ಯಾವತ್ತು ತೊಂದರೆ ಕೊಡಲ್ಲ. ನನ್ನನ್ನ ಕಾಪಾಡಿ. ಆಗ ಅವ್ರ ಮೇಲ್ ಬಿದ್ದಿದ್ದಂತ ಪನ್ನೀರ್ನ ಗುಡ್ಡೆ ಮಾಯ ಆಗತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಜಗ್ಗುನ ಕಟ್ ಹಾಕಿದ್ದಂತ ಕಟ್ಟನ್ನ ಬಿಚ್ಚುತ್ತಾರೆ. ಆಮೇಲೆ ಅವ್ರ ಮನೆಗೆ ಓಡ್ ಹೋಗ್ತಾರೆ. ಇರ್ಫಾನ್ ಮತ್ತು ಮಕ್ಬುಲ್ ಇಬ್ರು ಗೆಳೆಯರಾಗಿದ್ರು. ಮಕ್ಬುಲ್ಗೆ ಚಿಕನ್ ಅಂಗಡಿ ಇತ್ತು ಮತ್ತೆ ಇರ್ಫಾನ್ಗೆ ಸದ್ಯಕ್ಕೆ ಯಾವುದೇ ಕೆಲಸನೂ ಇರಲಿಲ್ಲ. ಏನಾಯ್ತು ದೋಸ್ತ್, ಇವತ್ತು ಕೆಲಸ ಸಿಕ್ಕಿಲ್ವಾ? ಈಗ ಏನ್ ಹೇಳಲಿ, ಒಂದೂ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ? ಒಂದು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಇವಾಗ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಲಿ ಅಂತ.
ಈಗ ನನ್ನ ಮೇಲೆ ರುಕ್ಸಾನನ ಜವಾಬ್ದಾರಿ ಕೂಡ ಇದೆ. ನೀನು ಇಷ್ಟು ಬೇಗನೆ ಮದುವೆ ಮಾಡಬಾರ್ದಾಗಿತ್ತು ದೋಸ್ತ್. ಆದ್ರೆ ಇವಾಗ ನಿನಗೆ ಮದುವೆ ಆಗಿದೆ ಅಂದ್ಮೇಲೆ ಕೆಲ್ಸವನ್ನ ನೀನ್ ಹುಡುಕ್ಲೇಬೇಕು. ನಿನಗಂತೂ ಗೊತ್ತೇ ಇದೆ ಯಾವ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಆಗಿದೆ ಅಂತ. ಮದುವೆ ಮಾಡ್ಕೊಳ್ಲಿಲ್ಲ ಅಂದಿದ್ರೆ ರುಕ್ಸಾನನ ಮದುವೆ ಅವರ ಅಪ್ಪ ಬೇರೆ ಕಡೆ ಮಾಡಿಸ್ತಿದ್ದ. ಆದ್ರೆ ಮದುವೆ ನಂತರ ಇಷ್ಟೆಲ್ಲ ಜವಾಬ್ದಾರಿ ಬಂದಿದೆ, ತಿಳಿತಿಲ್ಲ ಇವಾಗ ನಾನು ಏನ್ ಮಾಡ್ಲಿ ಅನ್ನೋದು. ಇರ್ಫಾನ್, ನಿನಗೆ ಶವರ್ಮಾ ಮಾಡೋದ್ ಬರುತ್ತಲ್ವಾ? ಹಾ ಹಾ, ಮತ್ತೆ ನೀನು ಶವರ್ಮಾದ ಅಂಗಡಿ ಯಾಕೆ ಓಪನ್ ಮಾಡಲ್ಲ? ಅಂಗಡಿ ಓಪನ್ ಮಾಡೋದಕ್ಕೂ ಹಣ ಬೇಕಾಗ್ಬೋದಲ್ವಾ? ಅದನ್ನ ಎಲ್ಲಿಂದ ತರ್ಲಿ? ನಾನಿದ್ದೀನಲ್ಲ, ನಾನ್ ನಿನಗೆ ಸಾಲ ಕೊಡ್ತೀನಿ, ನಿನ್ನ ವ್ಯಾಪಾರ ಆದ್ಮೇಲೆ ಅದನ್ನ ವಾಪಸ್ ಕೊಡು. ಹಾ ಆಗ್ಬೋದು. ಇರ್ಫಾನ್ ಖುಷಿಯಿಂದ ಮನೆಗೆ ಹೋಗಿ ರುಕ್ಸಾನ್ಗೆ ಈ ಮಾತುಗಳನ್ನೆಲ್ಲ ಹೇಳ್ದ. ಎಲ್ಲ ಅಲ್ಲನ ಆಶೀರ್ವಾದ, ನಿಮ್ಗೊಂದ್ ದಾರಿ ಸಿಕ್ತಲ್ಲ. ಇನ್ನು ಆದಷ್ಟು ಬೇಗ ನನಗೆ ಶವರ್ಮಾದ ಅಂಗಡಿ ಓಪನ್ ಆಗುತ್ತೆ, ಒಳ್ಳೆ ವ್ಯಾಪಾರ ಆಗ್ಬೋದು, ಹಾಗೂ ನಮ್ಮ ಸಮಸ್ಯೆ ಕೂಡ ಬಗೆಹರಿಬಹುದು. ಆಗುತ್ತೆ, ನಾನ್ ಬೇಡ್ಕೋತೀನಿ. ಮಕ್ಬೂಲ್ ಕೈಯಿಂದ ಹಣ ತಗೊಂಡು ಇರ್ಫಾನ್ ಶವರ್ಮಾ ಮೆಷಿನ್ ತಗೊಂಡ. ಅವನು ಮಕ್ಬೂಲ್ ಹತ್ರನೇ ಚಿಕನ್ ತರಕ್ ಹೋಗ್ತಿದ್ದ. ಮತ್ತೆ ಅವನ ಶವರ್ಮಾ ಅಂಗಡಿ ಶುರುವಾಯ್ತು. ಅಣ್ಣ, ಒಂದು ಶವರ್ಮಾ ಕೊಡು. ಹಾ ಹಾ, ಈಗ್ಲೇ ಕೊಡ್ತೀನಿ. ನಿಧಾನವಾಗಿ ಇರ್ಫಾನ್ ಶವರ್ಮಾ ಅಂಗಡಿಗೆ ಗ್ರಾಹಕರ ದಂಡ ಬರೋದಿಕ್ಕೆ ಶುರುವಾಯ್ತು. ಟೇಸ್ಟ್ ಅಂತೂ ಬಹಳ ಚೆನ್ನಾಗಿದೆ ಅಣ್ಣ, ಇರ್ಲೇಬೇಕಲ್ವಾ? ಎಲ್ಲ ಮಸಾಲೆಯನ್ನ ನಾನು ಮನೆಯಿಂದನೇ ಮಾಡ್ತೀನಿ. ವಾವ್, ಸೂಪರ್, ತಿಂದು ಮಜಾ ಬಂತು. ಇರ್ಫಾನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಅವ್ರ ಶವರ್ಮಾ ಎಲ್ಲಾರ್ಗೂ ಇಷ್ಟ ಆಗ್ತಿತ್ತು ಅಂತ. ಎಲ್ಲಾ ಗ್ರಾಹಕರು ತುಂಬಾ ಇಷ್ಟಪಟ್ಟು ಶವರ್ಮಾ ತಿನ್ನಕ್ಕೆ ಅಂಗಡಿಗೆ ಬರ್ತಿದ್ರು. ಒಂದು ದಿನ ಮನೆಯಲ್ಲಿ ಕೂತ್ಕೊಂಡು ಒಂದು ವಾರದ ಆದಾಯವನ್ನ ಲೆಕ್ಕ ಮಾಡ್ತಿದ್ದ. 4,000 ರೂಪಾಯಿ ಲಾಭ ಆಗಿದೆ, ಇದ್ರಲ್ಲಿ 2,000 ರೂಪಾಯಿ ನಮ್ಮ ಮನೆಯ ಖರ್ಚಿಗೆ ಹಾಗೂ ಸರಕು ಸಾಮಾನಿಗೆ ಇಡ್ತೀನಿ, ಹಾಗೂ 2,000 ರೂಪಾಯಿ ಮಕ್ಬೂಲ್ ಬಾಯಿಯ ಸಾಲ ತೀರಿಸ್ತೀನಿ. ಹಾ ಹಾ, ಇದೇ ಸರಿಯಾಗಿರುತ್ತೆ. ಹೀಗೆ ನಡೀತಾ ಇದ್ರೆ ಆದಷ್ಟು ಬೇಗ ಮಕ್ಬೂಲ್ ಅಣ್ಣನ ಸಾಲ ತೀರಿಸಬಹುದು ಅಲ್ವಾ? ಖಂಡಿತ. ಅವತ್ತು ಇರ್ಫಾನ್ ಮಕ್ಬೂಲ್ ಕೈಯಿಂದ ತಗೊಂಡಿರೋ ಸಾಲದ ಮೊದಲನೇ ಕಂತು ತೀರಿಸ್ದ. ಅನ್ಸುತ್ತೆ ನಿನ್ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇದೆ ಇರ್ಫಾನ್. ಹೌದಣ್ಣ, ಬಯಸ್ತೀನಿ ಹೀಗೆ ನಡೀತಾ ಇರ್ಲಿ ಅಂತ. ಆಹಾ, ಹಾಗೇ ಆಗುತ್ತೆ, ನೀನು ಇದೇ ತರ ಶ್ರಮ ಪಡ್ತಾ ಇರು. ಪಡ್ತೀನಣ್ಣ, ಪಡ್ತೀನಿ. ಇರ್ಫಾನ್ ಯಾವತ್ತು ಸಾಯಂಕಾಲ ಅಂಗಡಿ ಓಪನ್ ಮಾಡಿದ ತಕ್ಷಣನೇ ಗ್ರಾಹಕರ ದಂಡೆ ಅಲ್ಲಿಗ್ ಬಂದ್ ನಿಲ್ತಾ ಇತ್ತು. ಒಂದ್ ಶೋರ್ಮಾ ಕೊಡು. ನನಿಗೂ ಕೊಡೋ ಗಾರ್ಲಿಕ್ ಶೋರ್ಮಾ ಪಾರ್ಸೆಲ್. ನನಿಗೂ ಒಂದ್ ಶೋರ್ಮಾ. ಸರಿ, ಈಗ್ಲೇ ಕೊಡ್ತೀನಿ. ಅಂಗಡಿ ಓಪನ್ ಮಾಡ್ದಾಗಿಂದ ಕ್ಲೋಸ್ ಮಾಡೋ ತನಕ ಇರ್ಫಾನ್ ಕೈ ಓಡ್ತಾನೇ ಇರ್ತಿತ್ತು, ಕಸ್ಟಮರ್ಸ್ ಬರ್ತಾನೇ ಇದ್ರು. ಪ್ರತಿದಿನ ರಾತ್ರಿ 10 ಗಂಟೆಗೆ ಇರ್ಫಾನ್ ಅಂಗಡಿ ಕ್ಲೋಸ್ ಮಾಡ್ತಿದ್ದ. ಮತ್ತೆ ತನ್ನ ಆದಾಯ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ. ಜುಬೇರ್ ದಿನ ಇರ್ಫಾನ್ ಅಂಗಡಿ ಮುಂದೆ ಜನಗಳಿರೋದನ್ನ ನೋಡ್ತಿದ್ದ. ಶೋರ್ಮದ ಬಿಸ್ನೆಸ್ ಅಲ್ಲಿ ಬಹಳ ಲಾಭ ಇದೆ, ನಾನು ಶೋರ್ಮದ ಬಿಸ್ನೆಸ್ ಮಾಡ್ಲೇಬೇಕು. ಇರ್ಫಾನ್ 80 ರೂಪಾಯಿಗೆ ಶೋರ್ಮಾ ಮಾರ್ತಾನೆ, ನಾನು ಇವನ್ಗಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ಬೇಕು, ಆಗ್ಲೇ ಜನ ನನ್ನ ಶೋರ್ಮಾ ತಗೊಳ್ಳೋದು. ಜುಬೇರ್ ಯೋಚನೆ ಮಾಡಕ್ ಶುರು ಮಾಡ್ದ, ಹೇಗೆ ಶವರ್ಮಾ ಮಾರಿ ಲಾಭ ಪಡ್ಕೋಬೇಕು ಅಂತ. ನಾನು ಕಡಿಮೆ ಬೆಲೆಯ ಚಿಕನ್ ಅನ್ನ ಹುಡುಕ್ಬೇಕು. ಕಡಿಮೆ ಬೆಲೆ ಚಿಕನ್ ಹುಡ್ಕೋದಿಕ್ಕೋಸ್ಕರ ಜುಬೇರ್ ಎಲ್ಲಾ ಅಂಗಡಿಗೆ ಅಲ್ದಾಡ್ದ. ಎಲ್ಲಾ ಕಡೆ ಅವನಿಗೆ ಒಂದೇ ರೇಟ್ ಹೇಳ್ತಾ ಇದ್ರು. ಕೊನೆಗೆ ಅವನು ಅಕ್ರಮ್ ಶಾಪ್ಗೆ ಹೋದ. ಅಕ್ರಮ್ ಒಬ್ಬ ಮೋಸಗಾರ ವ್ಯಕ್ತಿ ಆಗಿದ್ದ. ಅರೆ ಅಣ್ಣ, ನನಗೆ ಚಿಕನ್ ದಿನ 10 ಕೆಜಿ ಬೇಕು, ಆದ್ರೆ ಬೆಲೆ ಕಡಿಮೆ ಇರಬೇಕು. ಹಾಗಾದ್ರೆ ಒಂದೇ ದಾರಿ ಇದೆ. ಅದೇನು? ನೀನು ಸತ್ತೋಗಿರೋ ಕೋಳಿ ತಗ. ಸತ್ತಿರೋ ಕೋಳಿ ನಿನಗೆ 50 ರೂಪಾಯಿ ಕೆಜಿಗೆ ಸಿಗುತ್ತೆ. ಆದ್ರೆ ಸತ್ತೋಗಿರೋ ಕೋಳಿಯಿಂದ ನಷ್ಟ ಆಗಲ್ಲ ಅಲ್ಲ? ಅರೆ ಇಲ್ಲ ಇಲ್ಲ, ಹೋಟೆಲ್ ಅಲ್ಲಿ ಸತ್ತೋಗಿರೋ ಕೋಳಿನೇ ಹೋಗೋದು, ಯಾರ ಅಪ್ಪನಿಂದನೂ ಕಂಡಿಡಿಯಕ್ ಆಗೋದಿಲ್ಲ. ಅವನ್ ತಿಂತಾ ಇರೋ ಕೋಳಿ ಜೀವಂತ ಕಟ್ ಮಾಡಿರದ ಅಥವಾ ಸತ್ ಮೇಲ ಅನ್ನೋದು. ಆದ್ರೆ ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ? ಅರೆ ಅಣ್ಣ, ಏನು ಆಗೋದಿಲ್ಲ. ಹೇಗಿದ್ರು ನಾವು ಕೋಳಿನ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗುವಾಗ ಕೆಲವು ಕೋಳಿಗಳು ದಾರಿಯಲ್ಲೇ ಅಪ್ಪಚ್ಚಿಯಾಗಿ ಸತ್ತೋಗ್ಬಿಡ್ತವೆ. ಇದನ್ನ ತಿನ್ನೋದ್ರಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ. ಸರಿ, ಹಾಗಾದ್ರೆ ನಾವು ಡೀಲ್ ಪಕ್ಕ ಮಾಡೋಣ. ಪ್ರತಿದಿನ ನೀನು 50 ರೂಪಾಯಿ ಕೆಜಿಗೆ 10 ಕೆಜಿ ಚಿಕನ್ ಕೊಡು. ಪಕ್ಕ. ಜುಬೇರ್ ಶವರ್ಮಾ ಮಾಡೋ ಮೆಷಿನ್ ಖರೀದಿ ಮಾಡ್ದ. ಮತ್ತೆ ಜುಬೇರ್ ಇರ್ಫಾನ್ ಶವರ್ಮಾ ಅಂಗಡಿ ಪಕ್ಕದಲ್ಲೇ ಅವನ ಅಂಗಡಿನ ಓಪನ್ ಮಾಡ್ದ.
ಜುಬೇರ್ ಶವರ್ಮಾದ ದೊಡ್ಡ ಬೋರ್ಡ್ ಹಾಕಿದ್ದ. ಜುಬೇರ್ ಶವರ್ಮಾಗೆ 50 ರೂಪಾಯಿ ತಗೋತಾ ಇದ್ದ. ಜುಬೇರ್ ಅಂಗಡಿಯಲ್ಲಿ ಶವರ್ಮಾ ಕಡಿಮೆ ಬೆಲೆಯಲ್ಲಿ ಸಿಗೋದನ್ನ ನೋಡಿ ತುಂಬಾ ಜನರು ಅವನ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಂಗಡಿ ಎದುರು ಜನರ ಜಂಗುಳಿನೇ ಇತ್ತು. ಆದ್ರೆ ಕೆಲವು ಗ್ರಾಹಕರು ಮಾತ್ರ ಈಗ್ಲೂ ಇರ್ಫಾನ್ ಅಂಗಡಿಯ ಶವರ್ಮಾ ತಿನ್ನೋದಿಕ್ಕೆ ಬರ್ತಾ ಇದ್ರು. ಅಣ್ಣ, ನಿಮ್ ಸ್ಟಾಲ್ ಅಲ್ಲಿ ಸಿಗೋ ಟೇಸ್ಟ್ ಬೇರೆ ಎಲ್ಲೂ ಸಿಗಲ್ಲ, ಏನೋ ಸಮಸ್ಯೆ ಇದೆ. ಅವನಿಗೆ 50 ರೂಪಾಯಿ ಶವರ್ಮಾದಲ್ಲಿ ಲಾಭ ಇದೆ, ಅದಕ್ಕೆ ಅವನು ಮಾರ್ತಾ ಇದ್ದಾನೆ. ಅದು ಹೌದು, ಆದ್ರೂ ಪ್ರತಿದಿನ ತಿನ್ನೋರು ನಿನ್ ಹತ್ರನೇ ಬರ್ತಾರೆ ಅಣ್ಣ, ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾ, ನನಗೆ ಅಲ್ಲಾಹು ಮೇಲೆ ನಂಬಿಕೆ ಇದೆ. ಒಂದು ದಿನ ಇರ್ಫಾನ್ ಮಕ್ಬೂಲ್ ಅನ್ನ ಭೇಟಿಯಾದ. ಏನಾಯ್ತು ಇರ್ಫಾನ್, ಇವತ್ತು ನಿನ್ನ ಮುಖ ಇಷ್ಟ್ಯಾಕೆ ಬಾಡಿ ಹೋಗಿದೆ? ಈಗ ಏನ್ ಹೇಳಲಿ ಅಣ್ಣ, ಜುಬೇರ್ ಶೋರ್ಮಾದ ಅಂಗಡಿಯನ್ನ ತೆರೆದಿದ್ದಾನೆ, ಹಾಗೂ ಅವನು ಶೋರ್ಮಾವನ್ನ 50 ರೂಪಾಯಿಗೆ ಮಾರ್ತಾ ಇದ್ದಾನೆ. ಇಷ್ಟು ಕಡಿಮೆಯಲ್ಲಿ ಹೇಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಖಂಡಿತವಾಗ್ಲೂ ಅವನು ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ನಾವು ಕಂಡು ಹಿಡಿಲೇಬೇಕು. ಆದ್ರೆ ಹೇಗೆ ಅಣ್ಣ, ನಡಿ ನನ್ನ ಜೊತೆ. ಒಂದು ದಿನ ಮಕ್ಬುಲ್ ಮತ್ತು ಇರ್ಫಾನ್ ಜುಬೈರ್ ಅನ್ನ ಹಿಂಬಾಲಿಸಿದ್ರು. ಜುಬೇರ್ ಅಕ್ರಮ್ ಚಿಕನ್ ಅಂಗಡಿಗೆ ಹೋಗೋದನ್ನ ಅವರಿಬ್ರು ನೋಡಿದ್ರು. ಇವಾಗ ಅರ್ಥ ಆಯ್ತು. ಏನು, ಈ ಅಕ್ರಮ್ ನಂಬರ್ ಒನ್ ಮೋಸಗಾರ, ಇವನು ಜುಬೇರಿಗೆ ಸತ್ತೋಗಿರೋ ಕೋಳಿನೇ ಮಾರ್ತಾ ಇರ್ತಾನೆ, ಅದು ಗೊತ್ತಾಯ್ತಾ ಈಗ? ಆದ್ರೆ ಇದು ಒಳ್ಳೇದಲ್ಲ, ಜನರ ಆರೋಗ್ಯ ಕೆಡಬಹುದು. ಆದ್ರೆ ನಾವೇನ್ ಮಾಡೋದೀಗ? ಅಕ್ರಮ್ ಮತ್ತು ಜುಬೇರ್ ಅನ್ನ ಹೇಗ್ ತಡೆಯೋದು ಅಂತ ಅವರಿಬ್ರು ಯೋಚನೆ ಮಾಡಕ್ ಶುರು ಮಾಡಿದ್ರು. ಆಗ ಮಕ್ಬುಲ್ಗೆ ನೆನ್ಪಾಯ್ತು, ಅವ್ರ ಏರಿಯಾದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಷನ್ ಆಫೀಸ್ ಇದೆ ಅಂತ, ಅಲ್ಲಿ ಫುಡ್ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು. ನಾವು ಫುಡ್ ಇನ್ಸ್ಪೆಕ್ಟರ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರಿ. ಇರ್ಫಾನ್ ಮತ್ತು ಮಕ್ಬುಲ್ ಫುಡ್ ಆಫೀಸ್ಗೆ ಹೋದ್ರು. ಅಲ್ಲಿ ಅವರು ದೊಡ್ಡ ಆಫೀಸರ್ಗೆ ಅಕ್ರಮ್ ಮತ್ತು ಜುಬೇರ್ ಮಾಡ್ತಿರೋ ಅನ್ಯಾಯಗಳನ್ನ ಹೇಳಿದ್ರು. ನಾವು ಆ ಶೋರ್ಮೆಯನ್ನ ಪರೀಕ್ಷೆ ಮಾಡಬೇಕು. ಫುಡ್ ಆಫೀಸರ್ ಜುಬೇರ್ನ ಶವರ್ಮಾ ಅಂಗಡಿಗೆ ಬಂದ್ರು. ಅಲ್ಲಿಟ್ಟಿರೋ ರೊಟ್ಟಿ ಮತ್ತು ಚಿಕನ್ ಅನ್ನ ಪರೀಕ್ಷೆ ಮಾಡೋದಿಕ್ ಶುರು ಮಾಡಿದ್ರು. ಸರ್ ಸರ್, ಏನಾದ್ರೂ ಸೆಟಲ್ಮೆಂಟ್ ಮಾಡೋಣ. ನೀನು ಜನರ ಜೀವದ ಮೇಲೆ ಆಡ್ತಾ ಇದೀಯಾ, ಮತ್ತೆ ನಮಗೆ ಲಂಚ ಕೊಡ್ತೀಯಾ? ಆಫೀಸರ್ಸ್ ಸ್ಯಾಂಪಲ್ಸ್ ತಗೊಂಡ್ರು ಮತ್ತೆ ಅದನ್ನ ಟೆಸ್ಟ್ ಕಳ್ಸಿದ್ರು. ಸರ್, ಈ ಚಿಕನ್ ತಿನ್ನೋದಕ್ಕೆ ಲಾಯಕ್ಕೆ ಇಲ್ಲ, ಇದನ್ನ ತಿನ್ನೋದ್ರಿಂದ ಆರೋಗ್ಯ ಬೇಗನೆ ಕೆಡಬಹುದು. ಇವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಪೊಲೀಸರು ಜುಬೈರ್ನ ಅರೆಸ್ಟ್ ಮಾಡಿದ್ರು, ಹಾಗೆ ಅಕ್ರಮನ್ ಕೂಡ ಅರೆಸ್ಟ್ ಮಾಡಿದ್ರು. ಎಲ್ರಿಗೂ ಜುಬೇರ್ನ ಅಕ್ರಮ ವಿಚಾರ ಗೊತ್ತಾಗೋಯ್ತು. ಈಗ ಮತ್ತೊಂದ್ಸಲ ನ್ಯಾಯವಾಗಿರೋ ಇರ್ಫಾನ್ ಅಂಗಡಿಗೆ ಜನಗಳು ಬರೋದಿಕ್ಕೆ ಶುರು ಮಾಡಿದ್ರು. ಇರ್ಫಾನ್ನ ಕಷ್ಟಗಳೆಲ್ಲ ಕಳೆದು ಹೋಗಿತ್ತು. ದುರಾಸೆಯಿಂದ ಕೂಡಿದ ಜುಬೇರ್ಗೆ ತನ್ನ ತಪ್ಪಿಗೆ ಶಿಕ್ಷೆ ಆಯ್ತು. ಯಾವತ್ತೂ ನೆನ್ಪಲ್ಲಿಟ್ಕೊಳ್ಳಿ, ಯಾವ ವಸ್ತು ತುಂಬಾ ಕಡಿಮೆಗೆ ಸಿಗುತ್ತೋ ಅದು ಯಾವತ್ತೂ ಚೆನ್ನಾಗಿರಲ್ಲ. ಲಖನ್ಪುರ್ ಅನ್ನೋ ಹಳ್ಳಿಯಲ್ಲಿ ಸುಷ್ಮಾ ಅವನ ಗಂಡ ಮತ್ತೆ ಮಕ್ಕಳ ಜೊತೆ ಇರ್ತಾ ಇದ್ಲು. ಸುಷ್ಮಾ ಗಂಡನಿಗೆ ನಡೆಯಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಸುಷ್ಮಾನೇ ಅವರ ಮನೆಯನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅದಕ್ಕೆ ಸುಷ್ಮಾ ಅವರ ಮನೆನ ನಡೆಸೋದಕ್ಕೋಸ್ಕರ ಅವಳ ಬಾಮೈದನ ಜೊತೆ ಜಿಲೇಬಿ ಅಂಗಡಿನ ನಡೆಸ್ತಾ ಇದ್ಲು. ಕರಣ್ ಜಗಳ ಮಾಡೋನು ಮತ್ತೆ ಕಪಟದಂತ ವ್ಯಕ್ತಿ, ಯಾವಾಗ್ಲೂ ಜನರ ಹತ್ರ ಜಗಳ ಮಾಡೋದು ಮತ್ತೆ ಯಾವಾಗ್ಲೂ ಕೋಪವಾಗೆ ಇರ್ತಾ ಇದ್ದ. ಅವನ್ಗೆ ಅವ್ರ ಮಾವನ ಎಲ್ಲ ಆಸ್ತಿಯನ್ನ ಕಿತ್ಕೊಳ್ಬೇಕು ಅಂತ ಇತ್ತು. ಮಗು ಕರಣ್, ಹೋಗಿ ಅಂಗಡಿ ತೆಗ್ದು ಬಿಡು, ನಾನು ಬೇರೆ ಕೆಲ್ಸಗಳಲ್ಲಿ ವ್ಯಸ್ತವಾಗಿದ್ದೀನಿ. ನಾನು ಏನು ಕೆಲ್ಸ ಮಾಡೋದಿಲ್ಲ, ನನ್ನ ಅತ್ತೆಯಾಗಿ ನೀವು ಈ ರೀತಿ ನನ್ಗೆ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಾನೇನು ನಿನ್ಗೆ ಬೆಟ್ಟ ಕಡಿ ಅಂತ ಹೇಳಿಲ್ಲ, ಬರೀ ಅಂಗಡಿ ತೆಗಿ ಅಂತ ತಾನೇ ಹೇಳಿದ್ದು. ಕರಣ್ ಅಲ್ಲಿಂದ ಕೋಪಗೊಂಡು ಅಂಗಡಿ ತೆಗಿಯಕ್ಕೆ ಅಂತ ಹೊರಟೋಗ್ತಾನೆ. ಅಣ್ಣ, ನನಗೆ ಜಿಲೇಬಿ ಜೊತೆ ಮೊಸರು ಕೊಡು. ಇದು 3ನೇ ಬಾರಿ ನೀನು ನನ್ನ ಹತ್ರ ಮೊಸರು ಕೇಳ್ತಾ ಇರೋದು, ಹೋಗು, ಇವಾಗ ಕೊಡಕ್ಕಾಗಲ್ಲ. ಹಾಗಿದ್ರೆ ನೀನು ನನ್ನ ಜೊತೆ ಜಗಳಾಡಕ್ ಬಂದಿದ್ಯಾ? ಇದು ನಿಂದ ದಿನ ಆಗೋಯ್ತು. ಅವರಿಬ್ರು ಮಾತಾಡಕ್ ಶುರು ಮಾಡಿದ್ರು ಅಷ್ಟರಲ್ಲಿ ಅಲ್ಲಿಗೆ ಸುಷ್ಮಾ ಬಂದ್ಬಿಡ್ತಾಳೆ. ಆಂಟಿ, ಇಲ್ಲಿ ನೋಡಿ, ಇವ್ ನನ್ ಜೊತೆ ಹೇಗ್ ಜಗಳ ಮಾಡ್ತಿದ್ದಾನೆ. ನಾನು ಇಲ್ಲಿರೋದು ಪ್ರಯೋಜನನೇ ಇಲ್ಲ, ನಾನು ಹೊರಟೆ, ನಾನು ಇಲ್ಲಿ ಇರೋದೇ ಇಲ್ಲ. ಕರಣ್ ಅಲ್ಲಿಂದ ಬೈಕೊಂಡು ಹೊರಟೋಗ್ ಬಿಡ್ತಾನೆ. ಸುಷ್ಮಾ ಒಬ್ಳೆ ಇಡೀ ದಿನ ಅಂಗಡಿನ ನಡ್ಸ್ಕೊಂಡ್ಬಿಡ್ತಾಳೆ. ಮತ್ತೆ ರಾತ್ರಿ ತುಂಬಾ ಸುಸ್ತಾಗ್ಬಿಟ್ಟು ಎಲ್ಲ ಅವಳ ಗಂಡ ರಾಮ್ ದುಲಾರ್ಗೆ ಎಲ್ಲ ವಿಷಯನ ಹೇಳ್ತಾಳೆ. ನೀವ್ ಯಾಕೆ ಅವನ್ಗೆ ಹೇಳ್ಬಾರ್ದು? ನನಗೆ ಗೊತ್ತಿದೆ ಸುಷ್ಮಾ, ನಾನು ಅವನ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ. ಆದಷ್ಟು ಬೇಗ ಮಾಡಿ, ದಿನೇ ದಿನೇ ಅವನ್ ಭವಿಷ್ಯ ಹಾಳಾಗ್ ಹೋಗ್ತಾ ಇದೆ.
ಗೊತ್ತಾಯ್ತಾ ನಿಮ್ಗೆ, ರಾಮ್ ದುಲಾರ್ ಅವನ ಹತ್ರ ಮಾತಾಡಕ್ಕೆ ಅಂತ ಹೋಗ್ತಾನೆ, ಅಷ್ಟ್ರಲ್ಲಿ ಕರಣ್ ಮಧ್ಯರಾತ್ರಿ ಅವನ ಸ್ನೇಹಿತರ ಜೊತೆ ಭೇಟಿ ಮಾಡಕ್ಕೆ ಅಂತ ಹೊರಟೋಗ್ಬಿಡ್ತಾನೆ. ನಾನು ನನ್ನ ಭಾಗದ ಊಟನ ಮಾಡ್ಬಿಟ್ಟಿದ್ದೀನಿ, ನಾನು ನನ್ನ ಸ್ನೇಹಿತರ ಜೊತೆ ರಾತ್ರಿ ಎಲ್ಲ ಪಾರ್ಟಿ ಮಾಡಕ್ ಹೋಗ್ತಾ ಇದ್ದೀನಿ, ಬೆಳಿಗ್ಗೆ ಅಷ್ಟ್ರಲ್ಲಿ ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ನಾಳೆ ಸಂಜೆ ಅಷ್ಟ್ರಲ್ಲಿ. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಿ. ಗೊತ್ತಾಯ್ತಾ ನಿಮ್ಗೆ, ಇವತ್ತು ನಾನೇ ಅಂಗಡಿ ತೆಗ್ದೆ, ನಾಳೆ ಕೂಡ ನಾನೇ ತೆಗಿಬೇಕಂತೆ. ಮಾರನೇ ದಿನ ಕರಣ್ ಮಧ್ಯರಾತ್ರಿ ಬರ್ತಾನೆ, ಅವರ ಮಾವನ ಎಲ್ಲ ಆಸ್ತಿನ ಅವನ ಹೆಸರಿಗೆ ಬರ್ಸ್ಕೊಬೇಕು ಅಂತ ಪೇಪರ್ನ ತಗೊಂಡ್ ಬರ್ತಾನೆ. ಮಾವ ಇದನ್ನ ತಗೊಳ್ಳಿ, ಇದ್ರ ಸೈನ್ ಮಾಡಿ, ನನ್ನ ಕಾಲೇಜ್ ನ ರಿಸಲ್ಟ್. ಅರೇ ಮಗು ಕೊಡು, ನಾನು ಇವಾಗ್ಲೇ ಅದ್ರ ಮೇಲೆ ಹೆಬ್ಬೆಟ್ಟು ಓದ್ಬಿಡ್ತೀನಿ. ಅಷ್ಟ್ರಲ್ಲಿ ಅಲ್ಲಿಗೆ ಸುಷ್ಮಾ ಬಂದ್ಬಿಡ್ತಾಳೆ, ಅವನ ಕೈಯಲ್ಲಿದ್ದ ಭೂಮಿಯ ಪತ್ರಗಳನ್ನ ನೋಡೇ ಬಿಡ್ತಾಳೆ. ಇರಿ, ನೀವೇನ್ ಮಾಡ್ತಿದ್ದೀರಿ? ನಾನು ಕರಣ್ನ ಮಾರ್ಕ್ಸ್ ಕಾರ್ಡ್ ಮೇಲೆ ಹೆಬ್ಬೆಟ್ಟು ಓದ್ತಾ ಇದ್ದೀನಿ. ಅದು ಕಾಲೇಜ್ನ ಪತ್ರಗಳಲ್ಲ, ಅವೆಲ್ಲ ನಮ್ಮ ಭೂಮಿ ಪತ್ರಗಳು. ಏನ್ ಹೇಳ್ದಿ ನೀನು? ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ನಿನ್ಗೇನಾಗ್ತಿತ್ತು? ರಾಮ್ ದುಲಾರ್ ಮತ್ತೆ ಸುಷ್ಮಾ ಇವನ್ ಮಾಡೋ ಅಂತ ಕೆಲಸಗಳನ್ನೆಲ್ಲ ನೋಡಿ ಅವನನ್ನ ಮನೆಯಿಂದ ಹೊರಗ್ ಹಾಕ್ಬಿಡ್ತಾರೆ. ಮತ್ತೆ ಸುಷ್ಮಾ ಒಬ್ಳೆ ಜಿಲೇಬಿ ಅಂಗಡಿನ ನಡ್ಸಕ್ ಶುರು ಮಾಡ್ತಾಳೆ. ಇನ್ಮೇಲೆ ನಾನು ಸ್ವಲ್ಪ ಬೇಗನೆ ಬಂದು ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ, ಇದರಿಂದ ನನಗೆ ತುಂಬಾ ಸುಷ್ಮಾ ಹಗಲು ರಾತ್ರಿ ಕಷ್ಟಪಟ್ಟು ಅವಳ ಜಿಲೇಬಿ ಅಂಗಡಿನ ನಡೆಸ್ಕೊಳ್ತಿದ್ಲು. ಈ ಅಂಗಡಿನ ಏನಾದ್ರೂ ಮಾಡ್ಲೇಬೇಕು, ಇದೇ ನನ್ನ ಜಮೀನನ್ನ ನನ್ನ ಕೈಯಿಂದ ತಪ್ಪಿಸ್ಬಿಟ್ಟಿದೆ. ಇದಿರ್ಲಿಲ್ಲ ಅಂತಂದಿದ್ರೆ ಈ ಮನೆಗೆ ಈ ಅಂಗಡಿಗೆ ನಾನೇ ಮಾಲೀಕ ಆಗ್ತಿದ್ದೆ. ಈ ಜಿಲೇಬಿ ಒಳಗಡೆ ಹೊಡೆದಿರೋ ಹಾಲ್ನ ಪನ್ನೀರ್ ಹಾಕ್ಬಿಡ್ತೀನಿ, ಇಡೀ ಜಿಲೇಬಿ ಹಾಳಾಗೋಗ್ಬಿಡುತ್ತೆ. ಕರಣ್ ಒಂದು ಉಪಾಯ ಮಾಡ್ದ, ಅವನು ಹೊಡೆದಿರೋ ಹಾಲಲ್ಲಿ ಮಾಡಿದ ಪನ್ನೀರ್ನ ಜಿಲೇಬಿಯ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಡ್ತಾನೆ. ಅಕ್ಕ, ನನ್ಗೆ ಬಿಸಿ ಬಿಸಿ ಜಿಲೇಬಿ ಕೊಡ್ತೀಯಾ? ಇರು, ಈಗ್ಲೇ ಬಿಸಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಸುಷ್ಮಾ ಗೊತ್ತಿಲ್ದೆ ಆ ಪನೀರ್ ಹಾಕಿರೋಂತ ಜಿಲೇಬಿನೇ ಮಾಡಿ ಕೊಟ್ಬಿಡ್ತಾಳೆ. ಅದು ಕೆಂಪಗಿರ್ಲಿಲ್ಲ, ಪೂರ್ತಿಯಾಗಿ ಬೆಳ್ಳಗಿತ್ತು. ಇದೇನ್ ತಮಾಷೆ ಮಾಡಿದ್ರಿ ನೀವು? ನಾನು ನಿಮ್ ಹತ್ರ ಬಿಸಿ ಬಿಸಿ ಜಿಲೇಬಿ ಕೇಳಿದ್ದೆ, ನೀವಂತೂ ಸುಮ್ನೆ ಸಿಹಿಯಾದ ಜಿಲೇಬಿ ಅಂತ ಕೊಟ್ಟಿದ್ದೀರಿ. ಇದೇನ್ ಚೆನ್ನಾಗೇ ಇಲ್ಲ ಜಿಲೇಬಿನ ಇದು. ಇದ್ ಹೇಗೀಗಾಯ್ತು ನನಗನ್ಸುತ್ತೆ ಏನೋ ಆಗಿದೆ ಅಂತ. ಆ ಹೆಂಗ್ಸು ಅಂಗಡಿಯಿಂದ ಹೋಗುದನ್ನ ನೋಡಿ ಕರಣ್ ತುಂಬಾನೇ ಸಂತೋಷ ಪಟ್ಟ. ನನಗನ್ಸುತ್ತೆ ಅವರು ಪೊಲೀಸ್ನ ಕರೆಯಕ್ ಹೋಗ್ತಿದ್ದಾರೆ ಅಂತ. ಈಗ ಇವ್ರಿಗೆ ಅರ್ಥ ಆಗತ್ತೆ ಕರಣ್ ಹತ್ರ ಇಟ್ಕೊಂಡ್ರೆ ಏನಾಗುತ್ತೆ ಅಂತ. ಆಗ ಅಲ್ಲಿಗೆ ರಾಮ್ ದುಲಾರ್ ಅವನ ಬಾಲ್ಯದ ಸ್ನೇಹಿತರ ಜೊತೆ ಬಂದ್ಬಿಡ್ತಾನೆ. ಅರೇ ಸುಷ್ಮಾ, ನನ್ ಸ್ನೇಹಿತರು ನಿನ್ನ ಭೇಟಿ ಮಾಡಕ್ಕೆ ಮತ್ತೆ ನಮ್ಮ ಅಂಗಡಿಲಿ ಜಿಲೇಬಿ ತಿನ್ನಕ್ ಬಂದಿದ್ದಾರೆ. ಅರೆ ವಾ, ಇದಂತೂ ಒಳ್ಳೆ ವಿಷಯ. ಹೌದು, ನಾನು ನಿಮ್ ಜಿಲೇಬಿಗಳ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಹೌದು, ನಾನು ಕೂಡ. ನಾವು 400 ಕಿಲೋಮೀಟರ್ ದೂರದಿಂದ ರಾಮುನ ಮೀಟ್ ಮಾಡಕ್ ಬಂದಿದೀವಿ. ಸುಷ್ಮಾಗೆ ಜಿಲೇಬಿಯಲ್ಲಿ ಪನೀರ್ ಹಾಕಿರೋ ವಿಷಯ ಗೊತ್ತಿತ್ತು, ಆದ್ರೆ ಬಂದಿರೋರು ತುಂಬಾ ಸಂತೋಷದಿಂದ ಇದ್ದಿದ್ರಿಂದ ಸುಷ್ಮಾ ಅವ್ರಿಗೆ ಚೆನ್ನಾಗಿ ಬಿಸಿ ಬಿಸಿ ಪನೀರ್ನ ಜಿಲೇಬಿ ಮಾಡ್ಕೊಟ್ಬಿಡ್ತಾಳೆ. ನಿಮ್ಮ ಹತ್ರ ಜಿಲೇಬಿ ಏನೋ ಒಂಥರ ಇದೆಯಲ್ಲ. ನನಗನ್ಸುತ್ತೆ ಸುಷ್ಮಾ ಇವತ್ತು ಬೇರೆ ರೀತಿಲೇ ಮಾಡಿರಬಹುದು ಅಂತ. ನೋಡೋದಕ್ಕೆ ಬೆಳ್ಳಗಿದೆ, ಆದ್ರೆ ತುಂಬಾ ರುಚಿಯಾಗಿದೆ. ಮತ್ತೆ ಅವರು ಜಿಲೇಬಿ ತಿನ್ನೋ ಅಷ್ಟೊತ್ತಿಗೆ ಅಲ್ಲಿಗೆ ಕರಣ್ ಬಂದ್ಬಿಡ್ತಾನೆ. ತಿನ್ನಿ ತಿನ್ನಿ, ಇವ್ರ ಜಿಲೇಬಿಯಿಂದ ತುಂಬಾ ಗ್ರಾಹಕರು ಓಡೋಗ್ಬಿಟ್ಟಿದ್ದಾರೆ, ಈಗ ನೀವುನು ಓಡಕ್ತೀರ. ಇವನು ನನ್ ಬಾಮೈದ, ಇದೇ ರೀತಿ ಏನೋ ಮಾತಾಡ್ತಾನೆ ಇರ್ತಾನೆ. ನೀವೆಲ್ರೂ ಜಿಲೇಬಿ ತಿನ್ನಿ. ಮತ್ತೆ ರಾಮ್ ದುಲಾರ್ನ ಸ್ನೇಹಿತರು ಆ ಜಿಲೇಬಿನ ತಿಂದು ಕೂಡ್ಲೇ ಆ ಪನೀರ್ ಹಾಕಿರೋಂತ ಜಿಲೇಬಿ ತಿಂದು ದಂಗಾಗಿ ಬಿಡ್ತಾರೆ ತಿನ್ಬಿಟ್ಟು. ಮತ್ತೆ ಹೇಳಿದ್ರು, ವಾ ಅದಕ್ಕೆ ವಾ, ಎಷ್ಟು ಚೆನ್ನಾಗಿ ಮಾಡಿದೀರಾ ಜಿಲೇಬಿ, ಇದು ಜಿಲೇಬಿ ಕಮ್ಮಿ ರಸಮಲಾಯಿ ಜಾಸ್ತಿ ಅನಿಸ್ತಿದೆ. ನಿಜ, ಈ ಜಿಲೇಬಿ ತುಂಬಾನೇ ಚೆನ್ನಾಗಿದೆ. ಇವತ್ತಿಂದ ನಿಮ್ಮ ಅಂಗಡಿ ಹೆಸರುನ ಪನ್ನೀರ್ ಜಿಲೇಬಿ ಅಂತ ಇಟ್ಬಿಡಿ, ಆಮೇಲೆ ನೋಡಿ ತುಂಬಾ ಲಾಭ ಆಗುತ್ತೆ. ಹೌದಾ? ನನಗೊತ್ತಿಲ್ಲ ಇದೆಲ್ಲ ಹೇಗಾಯ್ತು ಅಂತ. ಏನ್ ಹೇಳಿದ್ರಿ ನೀವು, ಇದು ಚೆನ್ನಾಗಿದ್ಯಾ? ಕರಣ್ಗೆ ಅವ್ರು ಹೇಳಿದ್ದೆಲ್ಲ ನಂಬಿಕೆ ಆಗ್ಲಿಲ್ಲ, ಅದಕ್ಕೆ ಅವನು ಮಾಡಿದಂತ ಜಿಲೇಬಿಗಳನ್ನ ಅವನೇ ತಿನ್ನಕ್ಕೆ ಶುರು ಮಾಡ್ತಾನೆ. ಪನೀರ್ ಜಿಲೇಬಿ ಅವನಿಗೂ ಇಷ್ಟ ಆಗ್ಬಿಡತ್ತೆ. ಅರೆ, ಇದು ನಿಜವಾಗ್ಲು ಚೆನ್ನಾಗಿದೆ, ಆದ್ರೆ ನೀವ್ ಯಾಕೆ ಅವ್ರನ್ನ ಹೊಗಳ್ತಿದ್ದೀರಾ? ಈ ಪನ್ನೀರ್ ಜಿಲೇಬಿ ನಾನ್ ಮಾಡಿದ್ದು, ಅದೇನು ಅಂದ್ರೆ ಇದ್ರಲ್ಲಿ ಪನ್ನೀರು ನಾನೇ ಹಾಕಿದ್ದು, ನೋಡಿದ್ರಲ್ಲ ನೀವೆಲ್ಲ ನನ್ ಕೈ ಚಳಕ. ಸುಷ್ಮಾ ಎಲ್ಲ ವಿಷಯ ತಿಳ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅವಳು ಹೇಳಿದ್ಲು, ನೀನ್ ಅನ್ಕೊಂಡಿದ್ದೆ ನನ್ನ ಜಿಲೇಬಿ ಅಂಗಡಿ ಮುಚ್ಚಬಿಡ್ಲಿ ಅಂತ, ಮತ್ತೆ ನಾವ್ ರೋಡ್ಗ್ ಬರ್ಲಿ ಅಂತ ಅಲ್ವಾ? ಸುಷ್ಮಾ, ನಾವ್ ಈ ತರ ಮಾತ್ನೆಲ್ಲ ನೆಂಟ್ರುಗಳ ಮುಂದೆ ಮಾತಾಡಬಾರ್ದು. ಮತ್ತೆ ಅವ್ರೆಲ್ರು ಹೊರಟೋಗಿದ್ ಕೂಡ್ಲೆ
ಕರಣ್ ಅವರ ಮಾವ ರಾಮ್ ದುಲಾರ್ಗೆ ಹೇಳ್ತಾನೆ, ಮಾವ ನೀವು ನನಗೆ ಯಾವುದೇ ಆಸ್ತಿ ಜಮೀನ್ಗಳನ್ನ ಕೊಡ್ಲಿಲ್ಲ, ನಾನ್ ನಿಮ್ಮನ್ನ ಬರೀ ಇಷ್ಟೇ ಕೇಳೋದು, ನೀವು ನನ್ಗೆ ಈ ಅಂಗಡಿ ಕೊಟ್ಬಿಡಿ, ನಾನ್ ಇನ್ಮೇಲೆ ಇಲ್ಲಿ ಪನ್ನೀರ್ ಜಿಲೇಬಿನೇ ಮಾರೋದು. ನಮ್ಗೆ ನಿನ್ಗೆ ಅಂಗಡಿ ಕೊಡೋದಕ್ಕೆ ಯಾವ್ದೇ ಅಭ್ಯಂತರ ಇಲ್ಲ, ಆದ್ರೆ ನೀನ್ ಅಂಗಡಿನ ಚೆನ್ನಾಗಿ ನಡೆಸ್ತೀಯಾ ಹೇಳು. ನೀವಾದ್ರೂ ಯೋಚನೆ ಬಿಟ್ಬಿಡಿ, ನಿಮ್ಗೇನಾದ್ರೂ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಅನ್ಸಿದ್ರೆ ನೀವು ಬಂದು ಅಂಗಡಿನ ತಗೊಂಡ್ಬಿಡಿ. ಸರಿ ಮಗು, ನಾವು ಹಾಗೇನೆ ಮಾಡ್ತೀವಿ. ಕರಣ್ ಹಗಲು ರಾತ್ರಿ ಕಷ್ಟಪಟ್ಟು ಅವನ ಜಿಲೇಬಿ ಅಂಗಡಿಯಲ್ಲಿ ದುಡಿತಾ ಇರ್ತಾನೆ. ಆದ್ರೆ ಕರಣ್ನ ಸ್ನೇಹಿತ ಯಾರ ಜೊತೆ ಅವನು ತರ್ಲೆ ಮಾಡ್ತಾ ಇದ್ನೋ ಅವನು ಈ ವಿಷಯದಿಂದ ಖುಷಿಯಾಗೇ ಇರ್ಲಿಲ್ಲ. ಮತ್ತದ್ರಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಹೀಗ್ ಹೇಳಕ್ ಶುರು ಮಾಡ್ದ, ನಡಿ ಕರಣ್ಣ ಹೋಗೋಣ, ನಾನ್ ಇವಾಗ ನಿನ್ ಜೊತೆ ಬರಕ್ಕಾಗಲ್ಲ, ನಾನು ನನ್ನ ಅಂಗಡಿನ ನೋಡ್ಕೊಳ್ಬೇಕು, ಅತ್ತೆ ಮಾವ ನನ್ನ ನಂಬಿ ಈ ಅಂಗಡಿನ ನನ್ಗೆ ಕೊಟ್ಟಿರೋದು. ಕರಣ್ ಮಾತನ್ನ ಅವರು ಕೇಳದೆ ಇರೋದ್ರಿಂದ ಕರಣ್ನ ಸ್ನೇಹಿತನಿಗೆ ಅವನ ಮೇಲೆ ಕೋಪ ಬರುತ್ತೆ. ಆ ಫ್ರೆಂಡು ಇವನ್ ಮೇಲೆ ಏನೋ ಒಂದು ಷಡ್ಯಂತ್ರ ಮಾಡ್ತಾನೆ. ಅವನು ಒಬ್ಬ ಬಾಬಾ ಹತ್ರ ಹೋಗಿ ಅವನ ಮೇಲೆ ಮಾಟ ಮಂತ್ರ ಮಾಡಕ್ಕೆ ಹೇಳ್ತಾನೆ. ಕರಣ್ ಅಂಗಡಿಯಲ್ಲಿ ಇಲ್ದೇ ಇರೋ ಕಾರಣ ಆ ಬಾಬಾ ಕೊಟ್ಟಿರೋ ಅಂತ ತಾಯ್ತಾನ ಆ ಅಂಗಡಿಯಲ್ಲೇ ಹಾಕ್ಬಿಡ್ತಾನೆ. ಇವಾಗ ನೋಡಿ ಏನಾಗತ್ತೆ ಅಂತ, ನಾವು ಇಬ್ರು ಒಟ್ಟಿಗೆ ಹಾಳಾಗಿದೀವಿ, ಇವಾಗ ಅವನ್ ಮಾತ್ರ ಉದ್ಧಾರ ಆಗ್ಬೇಕಾ? ಇದೇನ್ ತಾಯ್ತಾ, ನನಗನ್ಸುತ್ತೆ ಸುಷ್ಮಾ ಇಲ್ಲಿ ಇಟ್ಟಿದ್ಲು ಅಂತ, ನಾನ್ ಇದ್ನ ನನ್ ಕೈಗೆ ಕಟ್ಕೊಳ್ತೀನಿ. ಮತ್ತೆ ರಾಮ್ ದುಲಾರೆ ಆ ತಾಯ್ತನ ಅವರ ಕೈಗೆ ಕಟ್ಕೊಂಡ ತಕ್ಷಣ ಅವರು ಎದ್ ನಿಂತ್ಕೊಂಡ್ರು. ಮತ್ತೆ ಈ ಮಾಟ ಮಂತ್ರದಿಂದ ಅವರು ಪೂರ್ತಿ ಸರಿ ಹೋಗ್ಬಿಟ್ರು, ಮತ್ತೆ ನಡಿಯಕ್ ಶುರು ಮಾಡ್ಬಿಟ್ರು, ಮತ್ತೆ ಆರಾಮಾದ್ರು. ಇದೇನಿದು, ನಾನು ನಡೀತಾ ಇದ್ದೀನಿ, ನನ್ ಕಾಲ್ ಸರಿ ಹೋಗ್ಬಿಡ್ತು, ಈ ತಾಯ್ತ ಅಂತೂ ಜಾದೂನೇ ಮಾಡ್ಬಿಡ್ತು. ದೇವ್ರೆ, ನಿನ್ಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲೇ ದೂರ ನಿಂತ್ಕೊಂಡು ಕರಣ್ನ ಸ್ನೇಹಿತ ಅಲ್ಲೇ ನಿಂತ್ಕೊಂಡೆಲ್ಲ ನೋಡ್ತಿದ್ರು. ಮತ್ತೆ ನೋಡಿ ಅವನು ಆಶ್ಚರ್ಯ ಪಟ್ಬಿಟ್ಟ. ಮತ್ತೆ ಅವನು ಆ ಬಾಬಾ ಹತ್ರ ಹೋಗ್ತಾನೆ. ಮತ್ತೆ ಬಾಬಾ ಹೇಳಿದ್ರು, ನೀನು ಹೇಗೆ ಯೋಚನೆ ಮಾಡ್ಬಿಟ್ಟೆ, ನಿನ್ನಂತ ಕಳ್ಳರಿಗೆ ನಾನು ಸಹಾಯ ಮಾಡ್ತೀನಿ ಅಂತ, ಬಹಳ ವರ್ಷಗಳ ಹಿಂದಿನ ಮಾತು. ಆ ಹೆಂಗಸು ನನ್ನ ಹೊಟ್ಟೆ ತುಂಬಿಸಿದ್ಲು ಜಿಲೇಬಿನ ತಿನ್ನಿಸಿ, ಅದಕ್ಕೆ ನಾನು ಈ ಉಪಕಾರ ಮಾಡಿದ್ದು. ಇವಾಗ ಅವ್ರ ಅಂಗಡಿ ಜಿಲೇಬಿನ ಯಾರಾದ್ರೂ ತಿಂದ್ರೆ ಅವರು ಯಾವಾಗ್ಲೂ ಖುಷಿಯಾಗಿರ್ತಾರೆ, ಮತ್ತೆ ಅವ್ರ ಕಾಯಿಲೆ ಕೂಡ ಸರಿ ಹೋಗುತ್ತೆ. ನನ್ನ ಕ್ಷಮಿಸಿ ಬಾಬಾ, ನನ್ನ ಮನ್ಸಲ್ಲಿ ಪಾಪ ತುಂಬಿಕೊಂಡಿತ್ತು. ಮತ್ತೆ ಹಾಗೆ ಆಯ್ತು, ಅವರ ಮಾಯೆ ಪನೀರ್ ಜಿಲೇಬಿ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. ಕರಣ್ ಕಷ್ಟ ಪಡೋದ್ರಿಂದ ಅವರ ಮಾವ ಅತ್ತೆ ಅವನ ಮೇಲೆ ತುಂಬಾ ಸಂತೋಷ ಪಟ್ರು. ಈಗ ಎಲ್ಲರೂ ಸೇರ್ಕೊಂಡು ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು.